ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಜನದ ಕ್ವಶನ್ಸು, ನಮಗೆ ಅಕ್ಕಿ ಹಣ ಬಂದಿದೆ, ನಮಗೆ ಗೃಹಲಕ್ಷ್ಮಿ ಯೋಜನಾ ಹಣ ಯಾಕೆ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಲ್ವ? ಎಲ್ಲ ಚೆಕ್ ಮಾಡಿದ್ವಿ, ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಿದ್ರು ಕೂಡ ಎಲ್ಲ ಕರೆಕ್ಟ್ ಇದೆ, ಆದರೂ ಕೂಡ ಅಮೌಂಟು ನಮಗೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಕೆಲವೊಂದೊಂದು ಟೈಮು ಟೆಕ್ನಿಕಲ್ ಇಶ್ಯೂಯಿಂದ ಕೂಡ ನಿಮಗೆ ಅಮೌಂಟ್ ಬಂದಿರೋ ಚಾನ್ಸಸ್ಸು ಇರಲ್ಲ. ಮತ್ತು ಹಾಗೆ ಬ್ಯಾಂಕ್ ಅಕೌಂಟ್ ಏನಾದರೂ ಲಿಂಕ್ ಆಗಿಲ್ಲ ಅಂತಂದರೆ, ಅಥವಾ ಆಧಾರ್ ಸೀಡಿಂಗ್ ಆಗಿಲ್ಲ, ಎನ್ ಪಿ ಸಿ ಮ್ಯಾಪಿಂಗ್ ಆಗಿಲ್ಲ ಅಂತಂದರೂ ಕೂಡ ಬರಲ್ಲ. ಒಂದು ಸರಿ ನಾವು ಚೆಕ್ ಮಾಡ್ಸಿದ್ದೀವಿ, ಎಲ್ಲ ಕರೆಕ್ಟ್ ಇದೆ, ಆದರೂ ಕೂಡ ನಮಗೆ ಯಾಕೆ ಗೃಹಲಕ್ಷ್ಮಿ ಯೋಜನಾ ಅಮೌಂಟು ಬಂದಿಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಅಕ್ಕಿ ಹಣ ಮಂತ್ಲಿ ಕರೆಕ್ಟಾಗಿ ಬರ್ತಾ ಇದೆ, ಆದರೆ ಗೃಹಲಕ್ಷ್ಮಿ ಯೋಜನಾ ಅಮೌಂಟೇ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಸ್ಟೇಟಸ್ ಎಲ್ಲ ಚೆಕ್ ಮಾಡಿದ್ದೀವಿ, ಅಂದರೂ ಕೂಡ ಬಂದಿಲ್ಲ ಅಂತ ಹೇಳ್ತಿದ್ದೀರಲ್ವ? ನಾನು ಇವಾಗ ಮೊದಲು ಒಂದು ಬೆಳಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ, ಅದರಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಯಾವ ಬ್ಯಾಂಕ್ ಖಾತೆಗೆ ಬರುತ್ತೆ, ಆ ಬ್ಯಾಂಕ್ ಖಾತೆಯಲ್ಲಿ ನಿಮ್ಮ ಆಧಾರ್ ಮ್ಯಾಪಿಂಗ್ ಆಗಿದೆಯಾ, ಅಲ್ಲಿ ಆ ಬ್ಯಾಂಕ್ ಅಕೌಂಟ್ ಬಂದು ಆ್ಯಕ್ಟಿವ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ತುಂಬ ಈಸಿಯಾಗಿ ನಿಮ್ಮ ಮೊಬೈಲಲ್ಲಿ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ವೀಡಿಯೋನ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ಹೋಗಿ ಈಗಲೇ ನೋಡಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೂಡ ಮೆನ್ಷನ್ ಮಾಡ್ತೀನಿ. ಹಾಗೆ ಇನ್ನೂ ತುಂಬ ಜನಕ್ಕೆ ಅಮೌಂಟ್ ಬಂದಿಲ್ಲ ಅಲ್ವಾ, ಯಾಕೆ ಬಂದಿಲ್ಲ, ನಮಗೆ ಅಕ್ಕಿ ಹಣ ಬರ್ತಿದೆ ಅದಕ್ಕೆ ಬರುತ್ತಲ್ವಾ ಅಂತಂದರೆ, ನೀವು ಗೃಹಲಕ್ಷ್ಮಿ ಯೋಜನಾ ಅಪ್ಲಿಕೇಶನ್ ಏನಾದರೂ ಹಾಕುವಾಗ ನೀವು ಬೇರೆ ಬ್ಯಾಂಕ್ ಅಕೌಂಟ್ ಏನಾದರೂ ಕೊಟ್ಟಿದ್ದರೆ ಆ ಅಕೌಂಟಿಗೆ ಬರೋ ಚಾನ್ಸಸ್ಸು ಇರುತ್ತೆ. ಆ ಬ್ಯಾಂಕ್ ಅಕೌಂಟಲ್ಲಿ ನಿಮ್ಮ ಆಧಾರ್ ಕಾರ್ಡಿಗೂ ಮತ್ತು ಬ್ಯಾಂಕ್ ಪಾಸ್ಬುಕ್ಕಲ್ಲಿರೋ ನೇಮಿಗೂ ಏನಾದರೂ ಒಂದೇ ಒಂದು ಲೆಟರು ಮಿಸ್ಟೇಕ್ ಇದ್ರೂ, ಒಂದೇ ಒಂದು ಹೆಸರಲ್ಲಿ ಒಂದೇ ಒಂದು ಅಕ್ಷರ ಹಿಂದೆ ಮುಂದೆ ಆಗಿದ್ರು ಕೂಡ ಬರಲ್ಲ ಅಮೌಂಟು, ಅದು ಕರೆಕ್ಟಾಗಿರಬೇಕು, ನೇಮಲ್ಲಿ ಏನು ಮಿಸ್ಮ್ಯಾಚ್ ಇರಬಾರ್ದು. ಹಾಗೆ ಇನ್ನು ಕೆಲವರು ಕೇಳ್ತಾ ಇದ್ದಾರೆ ಇ ಕೆ ವೈ ಸಿ ಪೆಂಡಿಂಗ್ ಅಂತ ಬರ್ತಾ ಇದೆ ಅಂತಂದರೆ ಏನು ಅಂದರೆ, ನಿಮ್ಮ ರೇಷನ್ ಕಾರ್ಡಲ್ಲಿ ಸದಸ್ಯರು ಇರ್ತಾರಲ್ವ, ನಿಮ್ಮ ಮನೆಯ ಸದಸ್ಯರದು, ಅವರಲ್ಲಿ ಯಾರ್ದಾದ್ರೂ ಒಬ್ಬರದು ಇ ಕೆ ವೈ ಸಿ ಆಗಿಲ್ಲ ಅಂದರೂ ಕೂಡ ಆ ಥರ ಒಂದೊಂದು ಸರಿ ತೋರಿಸೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಇ ಕೆ ವೈ ಸಿನೂ ಆಗಿರಬೇಕು, ಆಧಾರ್ ಮ್ಯಾಪಿಂಗ್ ಆಗಿರಬೇಕು, ಬ್ಯಾಂಕ್ ಅಕೌಂಟ್ ಬಂದು ಮಸ್ಟ್ ಆ್ಯಂಡ್ ಶುಡ್ ಆ್ಯಕ್ಟಿವ್ ಇರಲೇಬೇಕು. ಅದನ್ನು ನಿಮ್ಮ ಡಿ ಬಿ ಟಿ ಸ್ಟೇಟಸಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂದರೆ, ಇನ್ನು ನೀವು ಆ ವಿಡಿಯೋ ಹಾಕಿದ್ದೀನಲ್ಲ ಅದರಲ್ಲಿ ಎನ್ ಪಿ ಸಿ ಐ ಅಪ್ಲಿಕೇಶನ್ ಹೋಗಿ ಚೆಕ್ ಮಾಡ್ಬೋದು ಅಂತಂದರೆ, ನಿಮ್ಮ ಯಾವ ಖಾತೆಗೆ ಅಮೌಂಟು ಬರುತ್ತೆ, ಆ ಖಾತೆ ಆ್ಯಕ್ಟಿವ್ ಇದೆಯೋ ಇನ್ಆ್ಯಕ್ಟಿವ್ ಇದೆಯೋ ಅಂತ ನೀವೇ ಕೂಡ ಚೆಕ್ ಮಾಡ್ಕೋಬೋದು. ಅದೇನಾದರೂ ಆ್ಯಕ್ಟಿವಲ್ಲಿ ಇತ್ತಂದರೆ 100% ಅಮೌಂಟ್ ಬರುತ್ತೆ, ಇನ್ಆ್ಯಕ್ಟಿವ್ ಆಗಿದ್ದರೆ ನೀವು ಏನೇ ಮಾಡಿದರೂ ಕೂಡ ನಿಮಗೆ ಅಮೌಂಟು ಬರೋದಿಲ್ಲ. ನಾವು ಬೇರೆ ಕಡೆ ಎಲ್ಲ ಚೆಕ್ ಮಾಡಿಸಿದ್ದೀವಿ, ಎಲ್ಲ ಕರೆಕ್ಟ್ ಇದೆ ಅಂದರೂ ಅಮೌಂಟ್ ಯಾಕೆ ಬರ್ತಾ ಇಲ್ಲ ಅಂತ ತುಂಬ ಜನದು ಕ್ವೈರೀಸ್ ಅಲ್ವಾ? ಒಂದ್ಸರಿ ಎನ್ ಪಿ ಸಿ ಐ ಅಪ್ಲಿಕೇಶನಿಗೆ ಹೋಗಿ ಲಿಂಕಲ್ಲಿ ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಅಲ್ಲೇ ನಿಮ್ಮ ಅಕೌಂಟ್ ಆ್ಯಕ್ಟಿವ್ ಇದೆಯೋ ಇನ್ಆ್ಯಕ್ಟಿವ್ ಇದೆಯೋ ಅಂತ ಕನ್ಫರ್ಮಾಗಿ ಗೊತ್ತಾಗುತ್ತೆ. ಆ್ಯಂಡ್ ಅದೇ ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಹಣ ಬರೋದು 100% ಗ್ಯಾರಂಟಿ. ಅಂತಂದರೆ ಎನ್ ಪಿ ಸಿ ಐ ಅಪ್ಲಿಕೇಶನಲ್ಲಿ ತೋರಿಸುತ್ತಲ್ವಾ, ಆ ಬ್ಯಾಂಕ್ ಖಾತೆಗೇ ನಿಮ್ಮ ಗೃಹಲಕ್ಷ್ಮಿ ಯೋಜನಾ ಅಮೌಂಟ್ ಬರೋದು, ನಿಮ್ಮದು ರೇಷನ್ ಅಮೌಂಟ್ ಬೇರೆ ಯಾವ ಬ್ಯಾಂಕಿಗಾದರೂ ಬಂದಿರಲಿ. ಇಲ್ಲಿ ಎನ್ ಪಿ ಸಿ ಐ ವೆಬ್ಸೈಟಲ್ಲಿ ಯಾವ ಬ್ಯಾಂಕ್ ಖಾತೆ ತೋರಿಸೋದು ಅದಕ್ಕೇ ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ಗೃಹಲಕ್ಷ್ಮಿ ಯೋಜನಾ ಅಮೌಂಟು ಬರೋದು, ಅಲ್ಲಿ ಚೆಕ್ ಮಾಡಿಕೊಂಡು ನಿಮ್ಮ ಬ್ಯಾಂಕ್ ಅಕೌಂಟ್ ಏನಾದರೂ ಇನ್ಆ್ಯಕ್ಟಿವ್ ಇದ್ದರೆ ಆ್ಯಕ್ಟಿವ್ ಮಾಡ್ಕೊಳ್ಳಿ. ಹಾಗೆ ಏನಾದರೂ ಇ ಕೆ ವೈ ಸಿ ಪೆಂಡಿಂಗು ಅಥವಾ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿಲ್ಲ ಅಂತಂದರೆ ಆದಷ್ಟು ಬೇಗ ಲಿಂಕ್ ಮಾಡಿಸಿ. ಮತ್ತು ಏನಾದರೂ ನಿಮ್ಮ ಸ್ಟೇಟಸ್ ಚೆಕ್ ಮಾಡಿದಾಗ ಪುಸ್ಟು ಡಿ ಬಿ ಟಿ ಅಂತ ಏನಾದರೂ ಇತ್ತಂದರೆ ನಿಮಗೆ 100% ಅಮೌಂಟು ಬಂದೇ ಬರುತ್ತೆ. ಅದು ಪುಸ್ಟು ಡಿ ಬಿ ಟಿಯಿಂದ ಪೇಮೆಂಟ್ ಸಕ್ಸಸ್ಸಿಗೆ ಬಂದು ನಿಮ್ಮ ಖಾತೆಗೆ ಬಂದು ಜಮೆ ಆಗುತ್ತೆ. ಯಾರಿಗೆಲ್ಲ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಬಂದಿಲ್ಲ ಅವರು ನಾನು ವಿಡಿಯೋ ಬೆಳಗ್ಗೆ ಹಾಕಿದ್ದೀನಲ್ಲ ಅದರಲ್ಲಿ ಹೋಗಿ ಒಂದ್ಸರಿ ಚೆಕ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ ಅಷ್ಟೇ, ತುಂಬ ಈಸಿ. ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆದು ಅಥವಾ ಅನ್ನಭಾಗ್ಯ ಯೋಜನೆದು ಗೃಹ ಜ್ಯೋತಿದು ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ತಕ್ಷಣ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್.